ಪತಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅನ್ನೋದ್ರ ಡೀಟೇಲ್ಸ್ ನಾವು ನೋಡ್ತಾ ಇದ್ವಿ. ದೇವಸ್ಥಾನಗಳ ಪ್ರದಕ್ಷಿಣೆ ಹಾಕೋದನ್ನ ಈ ಹಿಂದೆ ಕೂಡ ಈಗಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಹಬ್ಬದ ದಿನ ಕೂಡ ದೇವರ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಮಂತ್ರಾಲಯದ ಗುರುರಾಯರ ಮೊರೆ ಹೋಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅನ್ನೋದ್ರ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸಾಮಾನ್ಯ ಭಕ್ತರಂತೆ ರಾಯರ ದರ್ಶನವನ್ನ ವಿಜಯಲಕ್ಷ್ಮಿ ಅವರು ಕೂಡ ಪಡೆದಿದ್ದಾರೆ. ಸಂಕಲ್ಪವನ್ನ ಕೂಡ ಮಾಡಿಕೊಂಡಿದ್ದಾರೆ ಪತಿ ಆದಷ್ಟು ಶೀಘ್ರ ಹೊರಗೆ ಬರಲಿ ಅಂತ. ನಿನ್ನೆ ಬೆಳಗ್ಗೆ ಅಷ್ಟೇ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ವಿಜಯಲಕ್ಷ್ಮಿ ಅವರು ಪಡೆದಿದ್ದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವಿಜಯಲಕ್ಷ್ಮಿ ದರ್ಶನ್ ಸಹೋದರ ದಿನಕರ್ ಎಂದಲೂ ಕೂಡ ರಾಯರ ದರ್ಶನ ಆಗಿದೆ. ಬಳ್ಳಾರಿಗೆ ಬರೋ ಸಂದರ್ಭದಲ್ಲಿ ಅವರು ಸಂಜೆ ಬಂದ್ರಲ್ಲ, ಬೆಳಗ್ಗೆ ಪ್ರಮುಖವಾಗಿ ಮಂತ್ರಾಲಯಕ್ಕೆ ಹೋಗಿದ್ರು ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ರಾಯರ ಸನ್ನಿಧಾನದಲ್ಲಿ ತಮ್ಮ ಕಷ್ಟದ ಬಗ್ಗೆ ಹೇಳಿಕೊಂಡಿದ್ದಾರಂತೆ. ರಾಯರ ದರ್ಶನ ಪಡೆದು ಅಲ್ಲಿಂದ ಪ್ರಸಾದವನ್ನ ಹಿಡ್ಕೊಂಡೇ ನಿನ್ನೆ ಬಳ್ಳಾರಿಗೆ ಪತ್ನಿ ಪ್ರಯಾಣವನ್ನ ಬೆಳೆಸಿದ್ರು. ರಾಯರ ದರ್ಶನಕ್ಕೆ ಬಂದಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ರೀತಿ ಹೀಗಿದೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಆಯಿತು, ಪ್ರಸಿದ್ಧ ದೇವಸ್ಥಾನಗಳಲ್ಲಿ ವಿಜಯಲಕ್ಷ್ಮಿ ಅವರು ಎಡತಾಗ್ತಾ ಇರೋದನ್ನ ನಾವು ಗಮನಿಸ್ತಾನೆ ಇದ್ವಿ. ತನ್ನ ಪತಿಗೆ ಎದುರಾಗಿರುವಂತಹ ಸಂಕಷ್ಟವನ್ನ ಹೇಗಾದ್ರೂ ಮಾಡಿ ದೂರ ಮಾಡುವಂತ ಈಗ ದೇವರ ಮುಂದೆ ಮೊರೆ ಇಡ್ತಾ ಇದ್ದಾರೆ.